ಶ್ರೀರಾಮ ಸಮರ್ಥ 31 ವಿಷ ಸೇವನೆಯಂತೆ ಮರಣ ತಂದುಕೊಳ್ಳುವುದಕ್ಕೆ ವಿಷಯವೆನ್ನುತ್ತಾರೆ. 32 ಭಗವಂತನ ಅನುಸಂಧಾನವೇ ನಿಜವಾದ ಪುಣ್ಯವಾಗಿರುತ್ತದೆ. 33 ಯಾವನು ತನ್ನ ಪ್ರವೃತ್ತಿಯನ್ನು ನಿಯಂತ್ರಿಸಿಕೊಳ್ಳುತ್ತಾನೋ ಅವನೇ ನಿಜವಾದ ಬಲಶಾಲಿ. 34 ದೇವರನ್ನು ಒಪ್ಪಬೇಕು ಹಾಗೂ ಅವನಿಗೆ ರುಚಿಸುವುದನ್ನೇ ಮಾಡಬೇಕು, ಇದಕ್ಕೆ ನೀತಿ ಅನ್ನುತ್ತಾರೆ. 35 ಯಾವ ಕರ್ಮವು ಭಗವಂತನ ಕಡೆಗೆ ಒಯ್ಯಲು ಸಹಾಯ ಮಾಡುತ್ತದೆಯೋ ಅದನ್ನು ನೀತಿ ಎಂದು ತಿಳಿಯಬೇಕು. 36 ಜಗತ್ತು ಏನು ಅನ್ನುತ್ತದೆ ಎಂದು ತಿಳಿದು ನಡೆಯುವುದಕ್ಕೆ ವ್ಯವಹಾರವೆನ್ನುತ್ತಾರೆ. 37 ಭಗವಂತನು ಏನು ಅನ್ನುತ್ತಾನೆ ಎಂದು ತಿಳಿದು ನಡೆಯುವುದಕ್ಕೆ ಪರಮಾರ್ಥವೆನ್ನುತ್ತಾರೆ. 38 ಮನಸ್ಸಿಗೆ ಶಿಕ್ಷಣ ಕೊಡುವುದಕ್ಕೆ ಅಭ್ಯಾಸ ಮಾಡುವುದೆನ್ನುತ್ತಾರೆ. 39 ಭಗವಂತನನ್ನು ಅವಲಂಬಿಸಿಕೊಂಡಿರುವವನೇ ನಿಜವಾದ ಸ್ವತಂತ್ರನಾಗಿರುತ್ತಾನೆ. 40 ಯಾವ ಸುಧಾರಣೆಯಿಂದ ಮನುಷ್ಯನು ಹೆಚ್ಚಿಗೆ ಆನಂದವನ್ನು ಹೊಂದುತ್ತಾನೋ ಅದೇ ನಿಜವಾದ ಸುಧಾರಣೆಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.